ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ನನ್ನ ವಿಡಿಯೋದಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ಅಂದರೆ ಆಲ್ ಓವರ್ ಡಿಸೈನ್ ಅಂತ ಅಂದರೆ ಸ್ಯಾರಿಗೆ ಮತ್ತು ಡ್ರೆಸ್ಗೆ ಎಲ್ಲ ಮಧ್ಯಕ್ಕೆ ಡಿಸೈನ್ ಹಾಕ್ತೀವಲ್ಲ, ಅದನ್ನು ಹೇಗೆ ಹಾಕೋದು ಅಂತ ಒಂದು ರೀತಿಯ ಡಿಸೈನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫ್ಲವರ್ ಡ್ರಾ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ರೆಡ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ಆರೆಳೆನೂ ತೊಗೊಂಡಿದ್ದೀನಿ, ಮತ್ತು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಆರೆಳೆನೂನ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ಫ್ಲವರ್ಗೆ ಫಸ್ಟು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ದಾರನ ಮೇಲೆ ತೊಗೊಂಬಿಟ್ಟು ನೋಡಿ, ಹೀಗೆ ಹಿಡ್ಕೊಂಡು ಒಂದು 4 ಸರಿ ಹೀಗೆ ಸುತ್ತಿ ದಾರ ಎಲ್ಲಿ ಮೇಲೆ ತೊಗೊಂಡಿದ್ವೋ ಅಲ್ಲೇ ಕೆಳಗಡೆ ಸೂಜಿನ ಹಾಕ್ತಾ ಇದ್ದೀನಿ. ಅಂದರೆ ಫ್ರೆಂಚ್ ನಾಟ್ನ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಹತ್ತಿರಕ್ಕೆ ಹಾಕಬೇಕು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ಔಟ್ ಲೈನ್ಗೆ ಹಾಕ್ಕೊಂಬಿಡೋಣ. ನೋಡಿ ಹೀಗೆ ತುಂಬ ದೂರ ದೂರ ಹಾಕಬಾರ್ದು ಫ್ರೆಂಡ್ಸ್, ಹತ್ತತ್ರನೇ ಹಾಕಬೇಕು, ಆವಾಗ ಮಾತ್ರ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ಎಲ್ಲಿ ದಾರನ ಮೇಲೆ ತಗೊಂಡಿರ್ತೀವೋ ಅಲ್ಲೇನೆ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್ ಈ ಫ್ರೆಂಚ್ ನಾಟ್ನ. ಅಂದ್ರೆ ಒಂದ್ಸರಿ 4 ಸುತ್ತೋದು, ಒಂದ್ಸರಿ 2 ಸುತ್ತೋದು, ಈ ತರ ಮಾಡಬಾರ್ದು. ಅಂದ್ರೆ ಫಸ್ಟು ಎಷ್ಟು ಸಾರಿ ನಾವು ದಾರನ ಸುತ್ತಿ ತಗೊಂಡಿರ್ತೀವೋ ಕೊನೆವರೆಗೂ ಅಷ್ಟೇ ಸಾರಿ ಸುತ್ಕೊಂಡು ತಗೊಂಡ್ಬಿಟ್ರೆ ನೀವು ಫ್ರೆಂಚ್ ನಾಟ್ ಎಲ್ಲಾನು ಒಂದೇ ರೀತಿಯಾಗಿ ಬರುತ್ತೆ. ನೋಡಿ, ಇದೇ ರೀತಿಯಲ್ಲಿ ನಾನಿವಾಗ ಫುಲ್ ಫ್ಲವರ್ಗೂ ಅಂದರೆ ಫಸ್ಟ್ ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಒಳಗೂ ಇದೇ ಥರ ಫಿಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಈ ಕಡೆನೂ ಇದೇ ಥರದಲ್ಲೇ ಫಿಲ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫ್ರೆಂಚ್ ನಾಟಲ್ಲಿ ನಾನೀಗ ಡಿಸೈನ್ ಹೇಗೆ ಡ್ರಾ ಮಾಡ್ಕೊಂಡಿದ್ನೋ ಅದೇ ರೀತಿಲಿ ಫುಲ್ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಗ್ರೀನ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಒಳಗಡೆ ಹಾಕಿ ಸ್ವಲ್ಪ ದೂರದಲ್ಲಿ ಹೀಗೆ ಮೇಲೆ ತಗೋತಾ ಇದ್ದೀನಿ. ನಂತರ ಫಸ್ಟ್ ಏನು ಹಾಕಿರ್ತೀವಲ್ಲ ಅಲ್ಲಿಂದ ಹೀಗೆ ಹೀಗೆ ಚುಚ್ಚಿಬಿಟ್ಟು
ಈ ದಾರ ಮೇಲ್ ತಗೊಂಡಿರ್ತೀವಲ್ಲ ಅದು ಮಧ್ಯಕ್ಕೆ ಬರಬೇಕು. ನಂತರ ಸ್ವಲ್ಪ ಗ್ಯಾಪಲ್ಲಿ ಹೀಗೆ ಸೂಜಿನ ಮೇಲ್ ತಗೋಬೇಕು, ಹೀಗೆ. ನಂತರ ಮತ್ತೆ ನಾನಿಲ್ಲಿ ಎಂಡ್ ಆಯ್ತಲ್ವಾ, ಇಲ್ಲಿ ಹಾಗೆ ಡೈರೆಕ್ಟಾಗಿ ಕೆಳಗಡೆ ತಗೋತಾ ಇದ್ದೀನಿ. ನೆಕ್ಸ್ಟು ನೋಡಿ, ಲೀವ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಡೈರೆಕ್ಟಾಗಿ ಹೀಗೆ ಒಂದು ಚೈನ್ ಹಾಕಿಬಿಟ್ಟು ಒಳಗಡೆ ಹಾಕ್ತಾ ಇದ್ದೀನಿ. ಮತ್ತೆ ಲೆಫ್ಟ್ ಸೈಡು ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ಈ ಡಿಸೈನ್ ಫುಲ್ ಆಗಿದೆ. ಇದೇ ರೀತಿಯಲ್ಲಿ ನಾನು ಇನ್ನೇನು ಇಲ್ಲಿ ಇಲ್ಲಿ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅಲ್ಲೂ ಸಹ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮೂರು ಫ್ಲವರ್ಗೂ ಸೇಮ್ ಈ ಫ್ಲವರ್ ತೋರಿಸಿದ್ನಲ್ಲ ಅದೇ ರೀತಿ ನಾನು ಫಿಲ್ಲಿಂಗ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಗ್ರೀನ್ ಕಲರ್ ದಾರದಿಂದ ಹಾಕಿದ್ದೀನಿ ಫ್ರೆಂಡ್ಸ್. ಅಂದರೆ ಸ್ಯಾರಿಗೆ ಡ್ರೆಸ್ಗೆ ಎಲ್ಲ ಮಧ್ಯ ಹೀಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಡಿಸೈನ್ನ ಡ್ರಾ ಮಾಡಿಕೊಂಡು ಹಾಕೋದ್ರಿಂದ ನಿಮ್ಮ ಸ್ಯಾರಿ ಅಥವಾ ಡ್ರೆಸ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸತ್ತೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ಡಿಸೈನ್ನ ಟ್ರೈ ಮಾಡಿ, ಮತ್ತು ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಸ್ಯಾರಿ ಮಧ್ಯ ಡ್ರೆಸ್ ಮಧ್ಯ ಹೇಗೆ ಡಿಸೈನ್ನ ಮಾಡ್ಕೋಬಹುದು ಅನ್ನೋದು ಗೊತ್ತಾಗತ್ತೆ. ಮತ್ತು ಇದೇ ರೀತಿಯಾಗಿ ನಾನು ಇನ್ನೂ ಕೆಲವು ಡಿಸೈನ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಅದರಗಳ ಜೊತೆಗೆ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಹಾಕ್ತೀನಿ, ಮತ್ತು ಸ್ಯಾರಿ ಬಾರ್ಡರ್ ಡಿಸೈನು ಸ್ಯಾರಿ ಅಥವಾ ಡ್ರೆಸ್ಗೆ ಹಾಕುವಂಥ ಬಾರ್ಡರ್ ಡಿಸೈನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.